ಪ್ರೇಕ್ಷಕರೇ, ಯಾವ ರಾಶಿಯವರಿಗೆ ಯಾವ ಬಣ್ಣ ಸೂಕ್ತ ಅನ್ನೋದ್ರ ಬಗ್ಗೆ ನಾವು ಪ್ರತಿಯೊಂದು ಸಂಚಿಕೆಯಲ್ಲೂ ಕೂಡ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಬಂದಿದ್ದೇವೆ. ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ಸಿಂಹ ರಾಶಿಯವರ ಸರದಿ, ಸಿಂಹ ರಾಶಿಯವರಿಗೆ ಯಾವ ಬಣ್ಣ ಸೂಕ್ತ ಅನ್ನುವಂಥದ್ದು, ಇನ್ನು ಈ ಒಂದು ಬೆಳಕಿನ ಚಿಕಿತ್ಸೆಯಿಂದ ಈ ರಾಶಿಗೆ ಏನೆಲ್ಲ ಪ್ರಯೋಜನ ಆಗುತ್ತೆ ಅನ್ನುವಂಥದ್ದು, ಈ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೇವೆ. ಎಂದಿನಂತೆ ಇಂದು ಕೂಡ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಜ್ಯೋತಿಷ್ಯ ವಿದ್ವಾನ್ ಆಚಾರ್ಯ ತಾಮ್ರಪರ್ಣಿ ಗುರುಜಿ ಅವರು. ಬನ್ನಿ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಹರಿ ಶ್ರೀನಿವಾಸ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನಿ ಶ್ರೀಮತ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಕರೋತು ಮಮ ಕಲ್ಯಾಣಂ ಹರಿಹಿ ಹೈಮುಖಾಭಿಧಃ ಗುರುಶ್ಚ ಮಧ್ವನಾಮಾಮಿ ವರದೋಸ್ತು ನಿರಂತರಂ. ಗುರುಜಿ, ಸಿಂಹರಾಶಿಯವರಿಗೆ ಯಾವ ಬಣ್ಣ ಸೂಕ್ತ ತಿಳಿಸ್ಕೊಡಿ ಗುರುಜಿ. ಚಿಕಿತ್ಸಾ ರೂಪ ಅಂತಂದರೆ ಸಂಗೀತದಿಂದ ಹಸು ಕರಿದೇ ಇದ್ದ ಕೊಡದೇ ಇದ್ದ ಹಸು ಹಾಲು ಕೊಡ್ಲಿಕ್ಕೆ ಶುರು ಆಯಿತು. ಸಂಗೀತದಿಂದಲೇ ಒಂದು ಟ್ರೀಟ್ಮೆಂಟ್ ಕೊಡ್ಬೋದು. ಹೂಗಳು, ಹೂಗಳ ರಸಗಳು, ಬ್ಯಾಚ್ ಫ್ಲವರ್ ರೆಮಿಡಿ, ಅದರಲ್ಲಿ ಒಂದು ಟ್ರೀಟ್ಮೆಂಟ್ ಕೊಡ್ಬೋದು. ಕಾಂಬಿನೇಷನ್ಸ್ ಆಫ್ ಹೂವಿನ ರಸ, ಕೆಲವೊಂದು ಹೂಗಳನ್ನು ನೋಡಿಕೊಳ್ಳಿ, ಮನಸ್ಸಿಗೆ ಆನಂದ ಆಗ್ತದೆ. ವಾಸನೆಯಿಂದಲೂ ಒಂದು ಟ್ರೀಟ್ಮೆಂಟ್ ಕೊಡ್ಬೋದು. ಅದಾದ ಮೇಲೆ ಈ ಹರಳುಗಳು ಚಿಕಿತ್ಸೆ, ಇದು ರತ್ನ ಚಿಕಿತ್ಸೆ ಅಂತ ಒಂದು ಕ್ರಮ. ಬರೀ ಚಿಕಿತ್ಸೆ ಅಂದ್ಕೂಡಲೇ ಆರೋಗ್ಯ ಕೆಟ್ಟಿದೆ, ಆರೋಗ್ಯ ಕೆಟ್ಟಲಿಕ್ಕೆ ಔಷಧಿಗಳು, ಆಯುರ್ವೇದ, ಅಲೋಪತಿ, ಹೋಮಿಯೋಪತಿ, ಹೀಗಲ್ಲ. ಅದು ಒಂದು ಒಳಗಡೆ ಇರುವಂಥ ಒಬ್ಬೊಬ್ಬರು ಒಂದೊಂದು ಟೈಪ್ ನೋಡಿ ಕೊಡ್ತಾರೆ. ಅಂದರೆ ಸಿಂಪ್ಟಮ್ಸ್ ನೋಡಿ ಕೊಡೋದು, ಕೆಲವರು ಟೆಸ್ಟ್ ಮಾಡಿಕೊಡೋದು, ಇವುಗಳಿಂದ ಒಬ್ಬ ಮನುಷ್ಯನ ಆರೋಗ್ಯದ ಸ್ಥಿರತೆಗೆ ಮಾಡುವಂಥದ್ದು. ಈ ಬೆಳಕು ಲೈಟ್ ಅನ್ನೋದು ಹುಟ್ಟಿದ್ದೇ ಸೂರ್ಯನಿಂದ. ಈ ಸೂರ್ಯನ ಸಂಬಂಧಪಟ್ಟ ರಾಶಿನೇ ಇವತ್ತಿನ ಸಿಂಹರಾಶಿ. ಏಳು ಕುದುರೆಗಳು ಒಂದೇ ಚಕ್ರ ರಥಕ್ಕೆ. ಅರುಣ ತನ್ನ ಡ್ರೈವರ್ ಸಾರಥಿ, ಅರುಣೋದಯವಾಯಿತು ಅಂತ ಕರಿತೀವಿ. ಬೆಳಗ್ಗೆ ಎದ್ದು ಬೇಗ 4:30 ಚುಮ್ಮುವ ಒಂದು ಕೆಂಪು ಟೈಪಿನ ಬಿಸಿಲು, ಸೂರ್ಯ ಬರ್ತಾ ಇದ್ದಾನೆ. ಆ ಬಿಸಿಲು ಬರಲಿಕ್ಕಿಂತ ಮುಂಚೆ ಮೊಟ್ಟ ಮೊದಲು ನಿಮಗೆ ಕಾಣೋದೇ ಅದು ಅರುಣ. ಅರುಣನಿಗೆ ಕಾಲಿಲ್ಲ, ಅವನು ರಥವನ್ನು ನಡೆಸುವವನು. ಆ ಒಂದು ಕಾಲಿನ ರಥ, ಅದು ಒಂದೇ ಕಾಲು ಒಂದು ಚಕ್ರ, ಅದನ್ನು ಮೂವ್ ಮಾಡ್ತಾನೆ. ಮೂವ್ ಮಾಡಿಕೊಂಡು ಸ್ವಲ್ಪ ಹೊತ್ತಿಗೆ ಅರುಣೋದಯವಾಯಿತು. ಮತ್ತೆ ಬೆಳಗ್ಗೆ ಎದ್ದು ಬ್ರಾಹ್ಮಿ ಮುಹೂರ್ತ ಆಯಿತು. ಬ್ರಾಹ್ಮಿ ಮುಹೂರ್ತ ಆದಮೇಲೆ ಸೂರ್ಯ 6:02 ಅದು ಸಮಯಕ್ಕೆ ತಕ್ಕಂಗೆ ತಾನು ಬೆಳಗ್ಗೆ ಎದ್ದು ಬೇಗ ಬರ್ತಾನೆ. ಈ ಬಣ್ಣಗಳು ಅಂತ ಕ್ರಿಯೇಟ್ ಆಗೋದು ಏಳು ಕುದುರೆಗಳು ಅವನಿಗೆ. ಏಳು ಬಣ್ಣಗಳು, ಒಂದೊಂದು ಬಣ್ಣಗಳು ಒಂದೊಂದು ರೀತಿ, ಹಸಿರು, ಕೆಂಪು, ನೀಲಿ, ಎಲ್ಲವೂ ಅವನ ಕಂಟ್ರೋಲೆ. ಕಾಮನ ಬಿಲ್ಲಲ್ಲಿ ನಾವು ನೋಡ್ತೀವಿ ಬಣ್ಣಗಳನ್ನು, ಬಣ್ಣಗಳು ಇದರ ರಿಫ್ಲೆಕ್ಷನ್ಸ್. ಒಂದು ಗ್ಲಾಸಿನ ಒಳಗಡೆ ತ್ರಿಕೋಣ ಮಾಡಿ ಅದರ ಒಳಗಡೆ ಲೈಟ್ ಬಿಟ್ಟರೆ ಎಷ್ಟು ಬಣ್ಣಗಳು ಚೇಂಜ್ ಆಗ್ತದೆ ಗೊತ್ತಾ? ಆ ಬಣ್ಣಗಳ ಲೈಟಿನಿಂದ ನಾವು ಈ ಜಾತ್ರೆ ಮತ್ತೊಂದು ಯಾವುದಾದ್ರು ಒಂದು ಉತ್ಸವದಲ್ಲಿ ನೋಡ್ತೀವಿ, ಏನು ಕಣ್ಣಿಗೆ ಹೊಡೆಯುತ್ತೆ ಹೊಡೆಯುತ್ತೆ ಹೊಡೆಯುತ್ತೆ, ತುಂಬ ಹೊತ್ತು ನೋಡ್ಲಿಕ್ಕಾಗಲ್ಲ. ಇಲ್ಲಿ ಅಂತೂ ಈಗ ರೇಡಿಯಂ ಲೈಟ್ಸ್ ಎಲ್ಲ ಬಂದಿದೆ, ಕಣ್ಣು ಬಿಟ್ಟರೆ ಕಣ್ಣು ಒಂದು ವಿಚಿತ್ರವಾದಂಥ ಸಂಕಟ ಆಗ್ತದೆ. ಆದರೆ ಮೈಲ್ಡಾಗಿ ನಿಮ್ಮನ್ನು ಉತ್ತಮವಾಗಿರುವಂಥ ಒಂದು ಒಳ್ಳೆಯ ಬೆಳಕು, ಆ ಬೆಳಕಿಗೆ ಮನಸ್ಸಿಗೂ ಒಂದು ಕನೆಕ್ಷನ್ಸ್ ಇರುತ್ತೆ. ಯಾಕೆ? ಚಂದ್ರ, ಚಂದ್ರಮ ಮನಸ್ಸೋ ಜಾತ, ಮನಸ್ಸಿಗೂ ಈ ಬಣ್ಣಕ್ಕೂ ಒಂದು ತುಂಬ ಹತ್ತಿರದ ಸಂಬಂಧ. ಯಾವಾಗ ಆ ಬೆಳಕು ನಮ್ಮ ಮೇಲೆ ಬೀಳುತ್ತೆ, ನಮ್ಮ ಮುಖ ಒಂದು ಸ್ವಲ್ಪ ಚೆನ್ನಾಗಿ ಕಾಣುತ್ತೆ, ಸೈಡಲ್ಲಿ ಲೈಟ್ ಹಾಕಿದರೆ ತುಂಬ ಲಕ್ಷಣವಾಗಿ ಕಾಣುತ್ತೆ. ಕೆಲವರಿಗೆ ಆ ಚಿಕಿತ್ಸೆಯಿಂದಲೇ ಕೊಡುವಂಥದ್ದು, ಕೆಲವಂತೂ ಇನ್ಫ್ರಾರೆಡ್ ಅಂತ ಭಾಳ ನಿಧಾನವಾಗಿ ಫಾಸ್ಟಾಗಿ ಕ್ಯೂರ್ ಮಾಡುವಂಥ ಕೆಲವು ಬೆಳಕುಗಳಿವೆ. ಆ ಬೆಳಕಿನಿಂದ ಕಾಲು ನೋವಿದೆ ನನಗೆ, ಮೈ ನೋವಿದೆ, ಆ ಸ್ಥಳದಲ್ಲಿ ಆ ಲೈಟನ್ನು ಬಿಟ್ಟರೆ ನಮಗೆ ಆ ನೋವುಗಳು ಕಡಿಮೆ ಆಗ್ತದೆ. ಲೈಟಿನಿಂದ ನೋವು ಕಡಿಮೆ ಆಗುತ್ತಾ? ಖಂಡಿತವಾಗಲೂ ಕಡಿಮೆ ಆಗುತ್ತೆ. ಅದರಂತೆಯೇ ಈ ಮನಸ್ಸು, ಮನಸ್ಸನ್ನು ನಿಯಂತ್ರಣ, ಮನಸ್ಸಿಗೂ ಬುದ್ಧಿ,
ಯಥೋ ಭಾವೋ ತಥೋ ಮನಃ, ಯಥೋ ಮನಸ್ತಥೋ ಬುದ್ಧಿ, ಯಥೋ ಬುದ್ಧಿಸ್ತಥೋ ಜೀವ. ಹೀಗೆ ಒಂದೊಂದು ಮನಸ್ಸು ಬುದ್ಧಿ ಇವೆಲ್ಲವೂ ಕನಕದಾಸರು ಒಂದು ಅದ್ಭುತವಾದ ಮಾತು ಹೇಳ್ತಾರೆ. ನೀ ಮಾಯೆಯೊಳಗು ನಿನ್ನಳು ಮಾಯೆಯು, ಈ ನಿನ್ನಲ್ಲಿ ಮಾಯೆ ಇದೆಯೋ ನೀಯೇನೇ ಮಾಯನು. ಸಭೆಯು ಸಕ್ಕರೆ ಒಳಗು, ಸಕ್ಕರೆಯು ಸಭೆ ಒಳಗು, ಯಾರಿಗೊತ್ತು? ಇದೆಲ್ಲ ಗೊತ್ತಾಗೋದು ನಿನಗೊಬ್ಬನೇ ದೇವರೇ ಅಂಥೇಳಿ ಒಂದು ಅದ್ಭುತವಾದ ಬೆಳಕನ್ನು ಚೆಲ್ತಾನೆ. ಅನೇಕ ವರ್ಷಗಳು, ಕೋಟ್ಯಾಂತರ ವರ್ಷ ಅಥವಾ ಒಂದು ಜೀವ ಹುಟ್ಟಿ ಅನೇಕ ವರ್ಷಗಳ ತಪಸ್ಸು ಮಾಡಿದರೆ ಒಂದು ಮಿಂಚು ಆಫ್ ಅ ಮಿಲ್ಲಿ ಸೆಕೆಂಡ್ಸ್ ಒಂದು ಮಿಂಚಿನಂತೆ ದೇವರು ಕಂಡು ಹೊರಟೋಗ್ತಾನೆ. ಅದೇ ಅವರನ್ನೇ ಅಪರೋಕ್ಷ ಜ್ಞಾನಿಗಳು ಅನ್ನೋದು. ಒಂದು ಸೆಕೆಂಡ್ಗಿಂತ ಕಡಿಮೆ ಒಂದು ಮಿಂಚು, ಅದು ಬೆಳಕು. ಆ ಬೆಳಕು ನಿಮಗೆ ಕಾಣುತ್ತೆ. ಶಬ್ದ ಒಂದು ಥರ, ಗುಡುಗು ಅಂದರೆ ಯಾವತ್ತೂ ಲೇಟು. ಮಿಂಚು ಹೊಡೀತು ಅಂದರೆ ಕಣ್ಣು ಸಾಲದು, ಕಣ್ಣೇ ಹೊಟ್ಟೋಗುತ್ತೆ ಬೇಕಾದ್ರೆ. ಅನ್ಲಿಮಿಟೆಡ್ ಬೆಳಕು, ಆ ಬೆಳಕೇ ನಮ್ಮನ್ನು ಹೋಲಾಗಿ ನಿಯಂತ್ರಣ ಮಾಡುವಂಥದ್ದು. ಈ ಬೆಳಕಿನಿಂದ ನಮಗೆ ಕೆಲವೊಂದು ಪ್ರಯೋಜನಗಳು ಬರ್ತದೆ. ಒಂದೊಂದು ರಾಶಿಗೂ ಒಂದೊಂದನ್ನ ಬೆಳಕಿರ್ತದೆ. ಆ ಗ್ರಹಗಳ ಬಣ್ಣವನ್ನು ಮತ್ತು ಬೆಳಕನ್ನು ಎರಡನ್ನು ಒಟ್ಟಿಗೆ ಸೇರಿಸ್ತೀವಿ. ಬೆಳಗ್ಗೆ ಎಲ್ಲ ಸೂರ್ಯ ತನ್ನ ಬೆಳಕನ್ನು ಕೊಡ್ತಾನೆ, ರಾತ್ರಿ ಆದರೆ ಅಗ್ನಿಗೆ ಆರ್ಡ್ರು, ನೀನು ಇಡೀ ಜಗತ್ತಿಗೆ ಬೆಳಕು ಚೆಲ್ಲು, ಮನೆ ಮನೆಗೂ ಹೋಗು, ಉರಿ, ದೇವರ ಮುಂದೆ ದೀಪ ಹಚ್ಚು, ಎಲ್ಲವೂ ದೇವರ ಪ್ರೀತಿಗಾಗಿ ಮಾಡು, ಆಗ ನೀ ಬೆಳಕಿಗೆ ಬೆಳಕು ಕೊಡು ಮತ್ತು ಕಾರ್ಯಗಳನ್ನು ಮಾಡು ಅಂತ ಹೇಳುವಂಥದ್ದು. ಹಾಗಾಗಿ ಸಿಂಹರಾಶಿಯವರ ತನ್ನ ಜೀವನದ ಬಣ್ಣ ಯಾವುದು, ರೆಡ್ ಅಂತೀವಿ, ಅಂದರೆ ಬೆಂಕಿಯ ಬಣ್ಣ ಅಥವಾ ಮೆರೂನ್, ಈ ರೆಡ್ಡಿನ ಬೆಳಕು. ಇದು ಒಂದೊಂದು ಸ್ಟೇಜಿಗೂ ಮುಖ್ಯ. ಮುಖ್ಯವಾಗಿ ನಮಗೆ ವಿದ್ಯಾರ್ಥಿಗಳು ಹೇಗೆ ಓದಬೇಕು, ಯಾವ ದಿಕ್ಕಿಗೆ ತಿಳ್ಕೊಂಡು ಓದಬೇಕು, ಅವರಿಗೆ ಬುದ್ಧಿ ಚುರುಕಾಗುವಂಥ ಕ್ರಮಕ್ಕೆ ಏನು ಮಾಡಬೇಕು ನೋಡಿಕೊಂಡು ದಿನನಿತ್ಯ ನಮ್ಮ ಜೀವನಕ್ಕೂ ಏನು ಮಾಡಬೇಕು ಅಂತ ತಿಳ್ಕೊಬೇಕು. ಸರಿ ಗುರುಜಿ, ಮತ್ತಷ್ಟು ಮಾಹಿತಿ ತಮ್ಮಿಂದ ಪಡ್ಕೊಳ್ತೀನಿ. ವೀಕ್ಷಕರೇ, ದಿವ್ಯ ಜ್ಯೋತಿ ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರಿಯುತ್ತೆ. ಪುಟ್ಟದೊಂದು ವಿರಾಮದ ಬಳಿಕ ದಿವ್ಯಜ್ಯೋತಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಗಳೇ, ನೀವಿನ ಹೇಳ್ತಾ ಇದ್ರೆ ಸಿಂಹರಾಶಿಯವರಿಗೆ ಯಾವ ಬಣ್ಣ ಸೂಕ್ತ ಅನ್ನುವಂಥದ್ದನ್ನು ತಿಳಿಸಿಗುರು. ಬಣ್ಣ ಅಂದರೆ ಫಸ್ಟ್ ವಿದ್ಯಾರ್ಥಿಗಳ ಆರಂಭ. ನಾನು 4-5 ದಿವಸಗಳಿಂದ ಆಯಾ ರಾಶಿಗಳ ಸಂಬಂಧಪಟ್ಟ ಬಣ್ಣ, ಹೌದು, ಅದರಲ್ಲಿ ದಿಕ್ಕು ಇವರಿಗೆ ಪೂರ್ವ, ಯಾರಿಗೆ, ಸಿಂಹರಾಶಿಯವರಿಗೆ. ಬಟ್ಟೆ ಎಲ್ಲೋ ಹಾಕಬೇಕು, ಟೇಬಲ್ ಕ್ಲಾತ್ ಅಂದರೆ ಆ ಏಜ್ನವರಿಗೆ ಮಾತ್ರ, ಸುಮ್ಮನೆ ಟೇಬಲ್ ಮೇಲೆ ಕೂತ್ಕೊಂಡು ಓದೋರಿಗೆ, ವಿದ್ಯಾರ್ಥಿಗೆ. ಬಲಕ್ಕೆ ಇವರು ಕೂತ್ಕೊಳ್ಳುವ ರೀತಿಯಲ್ಲಿ ಬಲಕ್ಕೆ ಲಕ್ಷ್ಮೀ ನರಸಿಂಹದೇವರ ಫೋಟೋನು, ಅಲ್ಲಿ ಎರಡು ದಿಪ್ಪ ಹಚ್ಚಿಟ್ಟಿರಬೇಕು. ರೆಡ್ ಅಥವಾ ಪಿಂಕ್ ಕಲರ್ ಬಲ್ಬನ್ನು ಸೆಂಟರಿಗೆ ಅಥವಾ ಬಲಕ್ಕೆ ಹಾಕಿದರೆ ತುಂಬ ಒಳ್ಳೆಯದು. ಈವನ್ ಗ್ರೀನ್ ಬಲ್ಬ್ ಕೂಡ ಒಳ್ಳೆಯದು. ಬುಧ ಮತ್ತು ಆದಿತ್ಯ, ಬುಧಾದಿತ್ಯ ಯೋಗ ಅಂತ ಕರಿತೀವಿ. ಒಬ್ಬ ಇಂಟೆಲಿಜೆಂಟ್ ಇದ್ದಾನೆ ಅನ್ನೋದಕ್ಕೆ ಬುಧಾದಿತ್ಯ ಯೋಗದಿಂದಲೇ ಮಾತಾಡಬೇಕು. ಅವನಿಗಿದೆಯಾ, ಅವನು CA ಮಾಡ್ತಾನ ಅಥವಾ ಒಂದು IAS ಆಫೀಸರ್ ಆಗ್ತಾನ, ಈ ಅಕೌಂಟ್ ಸಂಬಂಧಪಟ್ಟ ವಿಚಾರಗಳಿಗೆ ಟಾಪ್ ಹೋಗ್ತಾನ, ಅಥವಾ ವಿದ್ಯೆ ಅನ್ನೋದು ಬರ್ತದ, ಅಥವಾ ಅವನು ಇಂಜಿನಿಯರಿಂಗೇ ಮಾಡಿದ್ರು ಚೆನ್ನಾಗಿದೆಯಾ, ಗೌರ್ಮೆಂಟ್ ಉದ್ಯೋಗ ಸಿಗುತ್ತಾ, ಅಥವಾ ಯಾವುದಾದ್ರು ಸರ್ಕಾರಿಯಲ್ಲಿ ಉನ್ನತವಾದ ಸ್ಥಾನ ಪಡಿತಾನ, ಒಳ್ಳೆ ಪ್ರಮೋಷನ್ ಸಿಗ್ತದ, ಹುದ್ದೆಯಲ್ಲಿ ಒಳ್ಳೆ ಆಯ್ಕೆ ಮಾಡಿಕೊಳ್ಳುವ ಹುದ್ದೆ ಸಿಗುತ್ತಾ, ಅದು ಗೌರ್ಮೆಂಟ್ ಮಾತ್ರ ಹೇಳ್ತಾ ಇರೋದು, ಸಿಗುತ್ತಾ, ಒಂದು ಟಾಪ್ ಆಫೀಸರ್ ಆಗ್ತಾನ, ಒಳ್ಳೆ ದಕ್ಷತೆಯಿಂದ ಜೀವನ ಮಾಡ್ತಾನ, ಇವೆಲ್ಲ ನೋಡೋದು ಸೂರ್ಯನಿಂದ. ಒಂದೊಂದು ರಾಶಿಯಿಂದ ಒಂದೊಂದು ರಾಶಿಗೆ ಪ್ರತಿ ತಿಂಗಳ ಬದಲಾವಣೆ. ತಿಂಗಳ ಬದಲಾವಣೆಯಲ್ಲಿ ಇವತ್ತು ಈ ನೋಡಿ, ಈಗ ವೃಶ್ಚಿಕ ಸಂಕ್ರಮಣ, ಸಂಕ್ರಮಣ ಅಂತ ಬಂತಂದರೆ ಸೂರ್ಯ ಚೇಂಜ್ ಆದ ಅಂತ. ತುಲಾರಾಶಿಯನ್ನು ಬಿಟ್ಟು ಈಗ ವೃಶ್ಚಿಕಕ್ಕೆ ಹೋಗುವಂಥ ಸಮಯ. ಹಾಗಾಗಿ ಈ ಸಮಯದಲ್ಲಿ ಅವನು ಬಹಳ ತೀಕ್ಷ್ಣವಾಗಿರ್ತಾನೆ. ನೋಡ್ರಿ, ಯಾವಾಗಲೂ ಸ್ವಲ್ಪ ಬಿಸಿಲು ಜಾಸ್ತಿ ಆಗ್ತದೆ,
ವೃಶ್ಚಿಕ ಬೆಂಕಿ, ಮತ್ತು ಸಿಂಹ ರಾಶಿ ಅಂದರೆ ಸೂರ್ಯ ಬೆಂಕಿ. ತನಗೆ ಫ್ರೀ ಪರಮಾಪ್ತ ಸ್ನೇಹಿತ, ಅವನ ಮನೇಲಿ ಹೋಗಿ ಚಳಿಗಾಲವಿದ್ದರೂ ಹಗಲು ಕಡಿಮೆ ಇದ್ದು ಮಾಗಿ ಕಾಲವಾದರೂ ಈ ಟೈಮಲ್ಲಿ ಬೆಳಿಗ್ಗೆ ಎಲ್ಲ ಉಚ್ಚ ಬಟ್ಟೆ ಬಿಸಿಲು, ರಾತ್ರಿ ಅದೇ ಅಥವಾ ಚಳಿ. ಇದೊಂದು ವಿಚಿತ್ರ ಸಮಯ. ಈಗ ಧನುರ್ಮಾಸ ಬಂದ ಮೇಲೆ ಸ್ವಲ್ಪ ಚಳಿಯ ಕಮ್ಮಿ ಆಗ್ತದೆ. ಎಲ್ಲಿ ಇದ್ದಾನೆ ಸೂರ್ಯ ಅದರ ಮೇಲೆ ಲೆಕ್ಕ. ಮೇಷರಾಶಿಗೆ ಪ್ರವೇಶ ಆಗ್ತಾನೆ, ಫುಲ್ಲು ಟಾಪ್ ಉಚ್ಚ ಸ್ಥಾನ ಅವನಿಗೆ. ಎದ್ದೋ ತದ್ದೋ ಬಿಸಿಲು ಶುರು ಆಗ್ಬಿಡುತ್ತೆ ಏಪ್ರಿಲ್ ತಿಂಗಳು, ಮೇ ತಿಂಗಳು. ಅದೇ ಮಕರ ಸಂಕ್ರಾಂತಿಗೆ ಮಕರ ರಾಶಿಗೆ ಹೋದಾಗ ನಮಗೆ ಆಯಿಲ್ ಕಂಟೆಂಟ್ಸ್ ದೇಹದಲ್ಲಿ ಕಡಿಮೆ ಆಗುತ್ತೆ, ಅದಕ್ಕಾಗಿ ಮಕರ ಸಂಕ್ರಮಣ ಅಂತ ಕರೆಯುವಂಥದ್ದು. ಈ ಎಲ್ಲ ಬೇಸ್ ಆಗಿ ಪ್ರಧಾನ ಗ್ರಹವಾಗಿದ್ದದ್ದು ಸೂರ್ಯ. ಸೊ ಹಂಗಾಗಿ ಪಿಂಕ್ ಕಲರ್ ಬಲ್ಬ್ ಲೈಟಲ್ಲಿ, ಮತ್ತು ರೆಡ್ಡು, ಇವೆರಡೂ ಆಗ್ತದೆ. ಯೆಲ್ಲೋ ಕಲರ್ ಟೇಬಲ್ ಕ್ಲಾತು, ಮತ್ತು ಅದಾದ ಮೇಲೆ ಸೂರ್ಯ ಹುಟ್ಟುವಂಥ ಚಿತ್ರ. ಸೂರ್ಯ ಹುಟ್ಟುತ್ತಾ ಇದ್ದಾನೆ ಅಥವಾ ರಥಾರೂಢನಾದಂಥ ಸೂರ್ಯ ನಾರಾಯಣ, ಅವನ ಏಳು ಕುದುರೆಗಳು, ಅರುಣೋದಯ, ಸೂರ್ಯ ಬರ್ತಾ ಇದ್ದಾನೆ ಅನ್ನುವಂಥ ಚಿತ್ರಣವನ್ನು ಹಾಕಿ ಬಲಗಡೆ ನೀನು ಕೂತ್ಕೊಂಡು ಹಿಂಗೆ ಪೂರ್ವ ದಿಕ್ಕಿಗೆ ಓದ್ತೀಯ ಅಂದರೆ ದಕ್ಷಿಣ ದಿಕ್ಕಿನಲ್ಲಿ ಒಂದು ಪುಟಾಣಿ ದೀಪ, ಲಕ್ಷ್ಮೀ ನರಸಿಂಹದೇವರ ಫೋಟೋ ಇತ್ಯಾದಿಗಳನ್ನು ಹಾಕಿ ಕೂತ್ಕೊಂಡು ಓದಿದರೆ ಬಹಳ ಶ್ರೇಷ್ಠವಾಗ್ತದೆ. ಸರಿ ಗುರುಗಳು, ಒಬ್ರು ಕಾಲರ್ ಹಿಡಿದಾರೆ, ಮಾತನಾಡ್ಸೋಣ. ಕೇಶವ್ ಅಂತ ಪಾಂಡವಪುರದಿಂದ, ನಮಸ್ತೆ. ನಮಸ್ತೆ ಅಮ್ಮ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗನ ಬಗ್ಗೆ ಅಮ್ಮ. ಜನ್ಮ ದಿನಾಂಕ ತಿಳಿಸಿ ಅವ್ರದ್ದು. ಜನ್ಮ ದಿನಾಂಕ 12/10/1977. ರಾಶಿ ನಕ್ಷತ್ರ? ಕನ್ಯಾ ರಾಶಿ, ಅಂತ ನಕ್ಷತ್ರ. ಮಾತಾಡಿ, ಗುರುಗಳಿದ್ದಾರೆ. ಹೇಳಿ. ನಮಸ್ತೆ ಸ್ವಾಮಿ. ನಮಸ್ಕಾರ. ನನ್ನ ಮಗನ್ಗೆ ಇಷ್ಟು ದಿನ ಆದೂ ಇನ್ನು ಕಂಕಣ ಬಳ ಕೂಡ ಬಂದಿಲ್ಲ, ದಯವಿಟ್ಟು ತಿಳಿಸ್ಕೊಡ್ತೀರಾ ಸ್ವಾಮಿ? ಖಂಡಿತವಾಗ್ಲೂ, ಏನು ಚಿಂತೆ ಮಾಡಬೇಡಿ. ಯಾರಾದರೂ ನಿಮ್ಮ ಹತ್ತಿರದ ರಿಲೇಷನ್, ನಿಮಗೂ ಅವ್ರಿಗೂ ಉತ್ತಮ ಬಾಂಧವ್ಯ ಇರುವಂಥವರು ಯಾರಾದರೂ ಮದುವೆ ಆಗಿದ್ದರೆ ಅವರು ಕಟ್ಟಿಕೊಂಡಿದ್ದಂಥ ಕಂಕಣ ದಾರವನ್ನು ನಿಮ್ಮ ಮನೆಯಲ್ಲಿ ತಂದು ಇಟ್ಟು ಅದನ್ನು ಶುಕ್ರವಾರ ದಿವಸ ಒಂದು ಚೂರು ಬಲಗೈಗೆ ಮುಟ್ಟಿಸಿ ತಿರ್ಗಾ ಅರ್ಶಿನ ಕುಂಕುಮದಿಂದ ನಿಮ್ಮ ಮನೆಯವ್ರಿಗೆ ಪೂಜೆ ಮಾಡಲಿಕ್ಕೆ ಹೇಳಿ. ಅಲ್ಲಿ ದೇವತೆಗಳ ಸನ್ನಿಧಾನ ಆಗಿರುತ್ತೆ, ನಿಮ್ಮನೆಗೂ ಬರುವಂಥ ಸಾಧ್ಯತೆ. ಇದು ನಿಮಗೂ ಅಲ್ಲಿ ಕೊಡುವವರಿಗೂ ಇರುವಂಥ ಒಂದು ಉತ್ತಮ ಬಾಂಧವ್ಯದಿಂದ ಕೆಲಸ ಆಗ್ಬೋದು. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಗುರುಗಳೇ, ನೀವಿನ ಈ ಒಂದು ಬೆಳಕಿನ ಚಿಕಿತ್ಸೆ ಬಗ್ಗೆ ಆವಾಗಲೇ ಹೇಳಿದ್ರಲ್ಲ, ಇದರಿಂದಾಗಿ ಸಿಂಹರಾಶಿಯವರ ಮನಸ್ಸಿನ ಮೇಲೆ ಯಾವ ರೀತಿಯಾದಂತಹ ಪರಿಣಾಮ ಬೀರುವಂತ? ನಾನು ಬುದ್ಧಿಗೂ ಮನಸ್ಸಿಗೂ ಯಾವತ್ತೂ ಸಂಬಂಧ, ಬುದ್ಧಿ ಚುರುಕುಗೊಳಿಸೋದು ಹೇಗೆ ಒಂಥರ ಮಂಕಾಗಿದೆಯಾ, ಏ ಲೈಟ್ ಹಾಕ್ಬೇಡಪ್ಪ ನೀನು, ಸುಮ್ಮನೆ ನನಗೆ ಎಚ್ಚರ ಆಗ್ಬಿಡುತ್ತೆ ಯಾಕಂತಾರೆ, ಆ ಕಣ್ಣಿಗೆ ಹೊಡೆಯುವ ಆ ಬೆಳಕು. ಅದರಿಂದ ಏನಾಗ್ತದೆ, ನಿಮಗೆ ಕಾರ್ಯಗಳು ನಿಂತು ಹೋಗ್ತದೆ. ಆ ಚುರುಕುಗೊಳಿಸ್ಲಿಕ್ಕೆ ಈ ಲೈಟ್ ಬಹಳ ಮುಖ್ಯ. ಸಿಂಹರಾಶಿಯವರ ಸಂಬಂಧಪಟ್ಟಂತ ಬೆಳಕು ಕೆಂಪು ಕಲರ್. ಭಾನುವಾರ ದಿವಸ ರೆಡ್ ಹಾಕಿ, ಸೋಮವಾರ ದಿವಸ ವೈಟ್ ಹಾಕಿ, ಮಂಗಳವಾರ ದಿವಸ ಪಿಂಕ್ ಹಾಕಿ, ಬುಧವಾರ ದಿವಸ ಗ್ರೀನ್ ಹಾಕಿ, ಗುರುವಾರ ದಿವಸ ಯೆಲ್ಲೋ ಹಾಕಿ, ಅಥವಾ ಶುಕ್ರವಾರ ಪ್ಯೂರ್ ವೈಟ್ ಅಥವಾ ಕ್ರೀಮ್ ಬಣ್ಣ ಹಾಕಿ, ಶನಿವಾರ ದಿವಸ ಗ್ರೀನ್ ಅಥವಾ ಬ್ಲೂ ಹಾಕಿ. ಈಗೆಲ್ಲ ಹೇಳೋದೇನೆಂದರೆ ಆ ಪರ್ಟಿಕ್ಯುಲರ್ ಗ್ರಹಗಳನ್ನು ತೃಪ್ತಿಪಡಿಸುವಂಥ ಕ್ರಮ. ಸರಿ ಗುರುಗಳೇ, ಮತ್ತೊಬ್ಬರು ಕಾಲರ್ ಹಿಡಿದಾರೆ, ರಾಘವೇಂದ್ರ ಆಚಾರ್ ಅಂತ ದಾವಣಗೆರೆಯಿಂದ. ನಮಸ್ತೆ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್, ನಮ್ಮ ಬಗ್ಗೆನೇ ಕೇಳಬೇಕಾಗಿತ್ತು ಮೇಡಮ್. ಜನ್ಮದಿನಾಂಕ ತಿಳಿಸಿ ನಿಮ್ಮದು. ಹಲೋ. ಜನ್ಮದಿನಾಂಕ ತಿಳಿಸಿ ನಿಮ್ಮದು. ಟಿವಿ ನೋಡ್ಕೊಂಡು ಮಾತಾಡ್ತಿದ್ದೀರಾ? ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ. ಮ್ಯೂಟ್ ಮಾಡಿ, ಇಲ್ಲಾಂದ್ರೆ ಕರೆ ಕಟ್ ಆಗುತ್ತೆ. ಇಲ್ಲ ಮೇಡಮ್, ಕಟ್ ಮಾಡಿದ್ರು. ಮಾತಾಡಿ, ಯಾರ ಬಗ್ಗೆ ಕೇಳಬೇಕು? ಜನ್ಮದಿನಾಂಕ ನಮಗೆ ಅಷ್ಟು ನೆನಪಿಲ್ಲ ಮೇಡಮ್, ಅಮ್ಮರಿಗೆ ನೆನಪಿಲ್ಲ, ಅಪ್ಪಾಜಿ ನೆನಪಿಲ್ಲ. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ. ರಾಘವೇಂದ್ರ ಆಚಾರ್ ಅವರೇ ಕೇಳಿಸ್ತಾ ಇದೆಯಾ? ಗುರುಜಿ, ಕರೆ ಕಟ್ಟಾಗಿದೆ ಅನ್ಸುತ್ತೆ, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿರಲಿಲ್ಲ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ಸೋಣ. ನಮಸ್ತೆ. ನಮಸ್ತೆ. ಏನೋ ತೊಂದರೆ ಅಂತ ಅನ್ಸುತ್ತೆ. ಸರಿ ಗುರುಗಳೇ, ತಿಳಿಸಿ. ಹಾಗಾಗಿ ಆ ಲೈಟ್ ಬಂದ ಕೂಡಲೇ ಪರ್ಟಿಕ್ಯುಲರ್ ನೋಡಿ, ಇಲ್ಲಿಗೆ ಹೊಡಿಬೇಡ, ನಿನಗೆ ಕಪಾಳಕ್ಕೆ ಹೊಡಿಬೇಡ, ಇಲ್ಲಿಗೆ ಹೊಡಿಬೇಡ, ಬಹಳ ಸೆನ್ಸಿಟಿವ್ ಪ್ಲೇಸ್ ಅಂತ ಕರಿತೀವಿ. ಹೌದು.
ಜಾಗ ಕೊಡ್ದುಕೊಳ್ಳೋ ಶಾಕ್ ಬ್ರೈನಿಗೆ ಆಗ್ತದೆ. ನಮ್ಮ ಮನಸ್ಸನ್ನ ನಿಯಂತ್ರಣಗೊಳಿಸೋದು ಈ ಬೆಳಕೆ, ಈ ಬೆಳಕಿನ ಮೇಲೆ ನಮ್ಮ ಜೀವದ ಪರಿಣಾಮ ಇರ್ತದೆ. ಸರಿ ಗುರುಗಳೇ, ಭಾಗ್ಯ ಅಂತ ಒಬ್ರು ಕಾಲರ್ ಹಿಡಿದಿದ್ದಾರೆ ದಾವಣಗೆರೆಯಿಂದ. ನಮಸ್ತೆ ಮಾ, ಯಾರ ಬಗ್ಗೆ ಕೇಳ್ಬೇಕಾಗಿತ್ತು? ನಮ್ಮ ಮಗ ಸಹನ ಅಂತ. ಜನ್ಮದಿನಾಂಕ ಹೇಳಿ ಅವ್ರದ್ದು. 14/1/90. ರಾಶಿ ನಕ್ಷತ್ರ? ಸಿಂಹ ರಾಶಿ. ನಕ್ಷತ್ರ? ಮಗ ನಕ್ಷತ್ರ. ಗುರುಗಳಿದ್ದಾರೆ, ಮಾತಾಡಿ. ಹೇಳಿ. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮಾ, ಇಲ್ಲಾಂದ್ರೆ ಕರೆ ಕಟ್ ಆಗುತ್ತೆ. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಭಾಗ್ಯ ಅವರೆ. ಮೊದಲು ಇಲ್ಲ, ಆಫ್ ಮಾಡ್ಬಿಟ್ಟಿನಮ್ಮ. ಮಾತಾಡಿ ಇವಾಗ. ಹೇಳಿ. ನಮ್ಮ ಮಗಳಿಗೆ ಮದುವೆ ಆಗ್ಬೇಕು ಗುರುಜಿ. ಆಗ್ಬೇಕು, ಮಾಡ್ಬೇಕು. ನಿಮ್ ಪ್ರಯತ್ನ ಏನದ? ಮಾಡ್ಬೇಕಂತಲ್ಲ ನಮ್ ಪ್ರಯತ್ನ ಇರೋದ. ಆಯ್ತು, ಅದಕ್ಕಾಗಿ ಏನ್ ಮಾಡ್ತೀರಿ? ಜಾತಕ ಕೊಟ್ರ? ಗಣಪತಿ ಪ್ರಾರ್ಥನೆ ಮಾಡಿದ್ರ? ವಿಶೇಷವಾಗಿ ಗೌರಿ ಗೌರಿ ಪೂಜೆ ಮಾಡಿಸಿದ್ರ? ಗೌರಿ ಪೂಜೆ ಮಾಡ್ತಿದ್ವಿ, ಕಲ್ಯಾಣ ಮಹೋತ್ಸವ ಅಂತ ಮಾಡ್ತಿದ್ವಿ. ವೆರಿ ಗುಡ್, ಒಳ್ಳೇದಾಗ್ತದೆ. ಸಿಂಹರಾಶಿಗೆ ಪಂಚಮಕ್ಕೆ ಗುರುಗಳು, ಇನ್ನು ಕೇವಲ 1 ತಿಂಗಳು 1.5 ತಿಂಗಳು ಒಳಗಡೆ ಮದುವೆ ಖಂಡಿತವಾಗ್ಲೂ ಫಿಕ್ಸ್ ಆಗ್ತದೆ. ಏನು ಯೋಚನೆ ಇಲ್ಲ. ಸಕಲ ಕಲ್ಯಾಣ ಕಾರ್ಯಗಳು ಅವ್ರ ಜೀವನದಲ್ಲಿ ಒಂದು ಅತ್ಯದ್ಭುತವಾದ ದಿನ. ಅಂದರೆ ಈಗ ಅಂದರೆ 5 ನವೆಂಬರ್ಗೆ ಚೇಂಜ್ ಆಗಿದೆ, 5 ಡಿಸೆಂಬರ್ ಒಳಗಡೆ ಫಿಕ್ಸ್ ಆಗ್ತದೆ. ಒಳ್ಳೇದಾಗ್ತದೆ. ಧನ್ಯವಾದಗಳು ಮಾ ಕರೆ ಮಾಡಿದ್ದಕ್ಕೆ. ವೀಕ್ಷಕರ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ. ವಿರಾಮದ ಬಳಿಕ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತೀಕ್ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆ ಕೇಳಬೇಕು. ಜನ್ಮದಿನಾಂಕ ಹೇಳಿ. 31st August 1966. ರಾಶಿ ನಕ್ಷತ್ರ? ಶತುಭಿಷ ನಕ್ಷತ್ರ, ಕುಂಭ ರಾಶಿ. ಮಾತಾಡಿ ಗುರುಗಳೇ. ಹೇಳಿಪ್ಪ. ಹೇಳಿ. ಹರೇ ಶ್ರೀನಿವಾಸ ಗುರುಜಿ. ಹರೇ ಶ್ರೀನಿವಾಸ. ಹೇಳಿಪ್ಪ. ನಾನು ನೌಕರಿ ಸಲುವಾಗಿ ಕೇಳಬೇಕು. ನೌಕರಿ ಒಳಗೆ ಹೇಗೆ ಅದೆ ಟ್ರಾನ್ಸ್ಫರ್ ಆಗ್ಬೋದಾ? ಟ್ರಾನ್ಸ್ಫರ್ ಬೇಕಾ ನಿಮಗೆ? ಬೇಡ. ಬೇಕು. ಎಲ್ಲಿಂದ ಅಂದ್ರೆ ನಿಮ್ಮ ಅನುಕೂಲಕ್ಕೆ ತಕ್ಕ. ಬೆಂಗಳೂರಿಂದ ಮುಂಬೈಗೆ ಬೇಕು. ಓ, ಹಾಗೆ. ಸರಿ, ಈಗ ಕೆಲವು ಟ್ರಾನ್ಸ್ಫರ್ಗೆ ಇಷ್ಟಾರ್ಥ ಸಿದ್ಧಿಗಳಿಗೆ ಬೇಕಾದಷ್ಟು ಕ್ರಮಗಳು ಮತ್ತು ಮಾರ್ಗಗಳು ಇದೆ. ನಾನು ಹೇಳ್ತೀನಿ, ಇದಕ್ಕೆಲ್ಲವಕ್ಕೂ ಗುರುಬಲ ಬೇಕು. ಗುರುಬಲಕ್ಕಾಗಿ ಗುರುವಾರದ ದಿವಸ ಸಾಯಂಕಾಲ 1 ಲೋಟ ಹಾಲನ್ನು ಕುಂಕುಮ ಕೇಸರಿ ಹಾಲು ಬಾದಾಮಿ ಪುಡಿ ಹಾಕಿ ಬಿಸಿ ಹಾಲನ್ನು ತೆಗೆದು ದೇವ್ರ ಮನೆಯಲ್ಲಿ ಇಡಿ. ಒಂದು, ಗುರುವಾರದ ದಿವಸ ಬೆಳಿಗ್ಗೆ ಹಸುಗೆ ಕಡಲೆಕಾಳು ಬೆಲ್ಲ ಚೂರು ಸಕ್ಕರೆ ಬಾಳೆಹಣ್ಣು ತಗೊಂಡೋಗಿ ಹಸುಗೆ ಕೊಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ. ಪುಷ್ಪರಾಗದ ಹರಳನ್ನು ಹಾಕಿ ವಿಶೇಷವಾಗಿ ನಿಮ್ಮ ಗುರುಗಳ ಪ್ರಾರ್ಥನೆ ಮಾಡಿ ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗ್ತದೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಕುಮಾರ್ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಜನ್ಮದಿನಾಂಕ ಹೇಳಿ ಅವ್ರದ್ದು. 25/1/1995. ರಾಶಿ ನಕ್ಷತ್ರ? ತುಲಾ ರಾಶಿ. ನಕ್ಷತ್ರ ಹೇಳಿ. ನಕ್ಷತ್ರ ಗೊತ್ತಿಲ್ಲ ಮೇಡಮ್. ಅದ ಮಾತಾಡಿ ಗುರುಗಳಿದ್ದಾರೆ. ಹೇಳಿ ಹೇಳಿ. ನಮಸ್ಕಾರ ಗುರುಗಳೇ. ನಮಸ್ಕಾರಪ್ಪ. ಗುರುಗಳೇ, ನನ್ನ ಮಗ ಮೆಕ್ಯಾನಿಕಲ್ ಇಂಜಿನಿಯರ್ ಮಾಡಿದಾನೆ. ಮಾಡಿದ್ರು ಅವ್ನು ಬರೀ ನಿದ್ದೆ ಮಾಡ್ತಾನೆ. ಅದ್ ಹೆಂಗ್ ಪಾಸ್ ಆದ ನಮ್ಗೆ ಗೊತ್ತಿಲ್ಲ. ಮೆಕ್ಯಾನಿಕಲ್ ಇಂಜಿನಿಯರ್ ಮಾಡ್ಕೊಂಬಂದ್ಬಿಟ್ಟು ಬರೀ ಮನಗ್ತಾನೆ ಗುರುಗಳೇ. ಅವರು ನಿದ್ರೆ ಆಲಸ್ಯ ಬಹಳ. ಆಲಸ್ಯ, ಯಾವುದೇ ಕೆಲಸಗಳಿಗೆ ಕಳಿಸಿರು, ಎಲ್ಲೇ ಕಳಿಸಿರು, ಅವನು ಓದಿರೋ ಮೆಕ್ಯಾನಿಕಲ್ ಇದಕ್ಕೆ ಹೋಗಲ್ಲ. ಬೇರೆ ಬಿಸ್ನೆಸ್ ಗೆ ಅವ್ಯೂಕ್ ಹೋಗಿ ಲಾಸ್ ಮಾಡ್ಕೊಂಡ್ ಬರ್ತಾನೆ. ಬೇರೆ ಟೈಪ್ ಅಲ್ಲಿ ಏನಾದ್ರು ಟೆನ್ಷನ್ ಗಳು ಅವರಿಗೆ ಗೊತ್ತಿದೆಯಾ ನಿಮಗೆ? ಇಲ್ಲ, ಏನ್ ಕೇಳಿದ್ರು ನಾನು ಹೋಗ್ತೀನಿ ಬಿಡು, ನಾನು ಬರುತ್ತೀನಿ ಬಿಡು, ನನ್ಗೇನ್ ಹೇಳ್ಬೇಡ್ರಿ ಅಂತಾನೆ ಅಷ್ಟೇ. ನಿತ್ಯ ಬರೇ. ಇದು ಎಷ್ಟು ದಿವಸದಿಂದ ಈ ತರ ಜಾಸ್ತಿ? ಈಗ ಅವನು 2 ವರ್ಷ ಆಯ್ತು ಬಂದು ಮೆಕ್ಯಾನಿಕಲ್ ಇಂಜಿನಿಯರ್ ಮುಗಿಸ್ಕೊಂಬಂದು. ನೋಡಿ, ಒಂದಾಗಿದ್ದಲೂ ಬರೇ ನಿದ್ದೆ. ನಾನು ಹೇಳೋದು, ಇವರು ಡೇಟ್ ಆಫ್ ಬರ್ತ್ ಪ್ರಕಾರ ನನಗೆಲ್ಲ ಗೊತ್ತು ಅನ್ನುವ ವಾದ ಅವ್ರ ಜೀವನ ಪೂರ್ತಿ ಇರ್ತದೆ, ಅದರಲ್ಲಿ ಏನು ಡೌಟ್ ಇಲ್ಲ. ಅದಕ್ಕಾಗಿ ನಿದ್ದೆ ಚುರುಕಿಗೆ ಆಹಾರ ಆಹಾರ ನೋಡಿ, ಈ ವಿಚಾರ ನೀವು ಕೇಳೋದಕ್ಕಿಂತ ಅವನೇ ಕೇಳಿದ್ದಿದ್ರೆ ಅವನಿಗೆ ಅಪೇಕ್ಷೆ ಇರ್ತಿತ್ತು ನಾನು ಯಾಕೆ ಈ ಥರ ನಿದ್ರೆ ಮಾಡ್ತೀನಿ ಅಂತ. ಅವ್ನು ನಿದ್ರೆ ಮಾಡೋದೇ ಸರಿ ಅಂತ ವಾದ ಮಾಡೋರಿಗೆ ನಾವು ಎಬ್ಬಿಸ್ಲಿಕ್ಕಂತೂ ಆಗಲ್ಲ. ಅದಕ್ಕಾಗಿ ಚಿಂತೆ ಮಾಡಿಬಿಡಿ, ದೇವರಿದ್ದಾನೆ. ಅದಕ್ಕೆ ನಿಮ್ಮ ರಾಶಿ ಇನ್ನೊಂದು ಸತಿ ಹೇಳಿ ಅವ್ರದ್ದು.
ತುಲಾರಾಶಿ. ತುಲಾ ನಿಮ್ಮನೆಯಿಂದ ಪೂರ್ವದಲ್ಲಿ ಒಂಚೂರು ಈಶಾನ್ಯದ ಕಡೆ ಒಳ್ಳೆಯದೊಂದು ದುರ್ಗಾ ದೇವಸ್ಥಾನ ಇದೆ ನೋಡಿ. ಹೇಳಿ ಹೇಳಿ ಹೇಳಿ. ಈಶಾನ್ಯ ಖಂಡಿತ ಇದೆ ಇದೆ. ಅಲ್ಲಿಗೆ ಹೋಗಿ ಒಂದು ವಿಶೇಷವಾದ ಅಭಿಷೇಕ ಶುಕ್ರವಾರ ಮಾಡಿ, ಮತ್ತೆ ಅಲ್ಲಿ ಹನುಮಂತ ದೇವರ ಗುಡಿನೂ ಪಕ್ಕದಲ್ಲೇ ಇದೆ. ಅಲ್ಲಿ ಜೇನುತುಪ್ಪ ಕೊಟ್ಟು ಅಭಿಷೇಕ ಮಾಡಿ ದಿನನಿತ್ಯ ಜೇನುತುಪ್ಪ ಕೊಡ್ತಾ ಬನ್ನಿ. ರಾತ್ರಿ ಹೊತ್ತು ನಿನ್ನ ಏಳಿಗೆಗಾಗಿ ಊಟ ಒಂಚೂರು ಕಡಿಮೆ ಆಗಪ್ಪ, ನಿದ್ದೆ ಕಮ್ಮಿ ಆಗುತ್ತೆ ಅಂತ. ನಿದ್ರೆ ಮಾಡಿದ್ರೆ ನಾಳೆ ಎಬ್ಬಿಸ್ಲಿಕ್ಕೆ ಯಾರೂ ಇರಲ್ಲ, ತುಂಬ ಕಷ್ಟಪಡ್ತಾರೆ ಅನ್ನುವ ಎಚ್ಚರಿಕೆ ಗುರುಗಳು ಹೇಳ್ತಿದ್ರಪ್ಪ, ಹುಷಾರಂತ ಒಂದು ಮಾತು ಹೇಳಿ ನೋಡಿ ನೋಡೋಣ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಹೇಮಾ ಅಂತ ಮಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತಮ್ಮ? ಮೇಡಮ್, ನಮ್ಮ ಬಗ್ಗೆನೇ ನಾವು ಕೇಳಬೇಕು ಅನ್ಕೊಂಡಿದ್ದೀವಿ. ಜನ್ಮದಿನಾಂಕ ಹೇಳಿ ನಿಮ್ದು. ನಮ್ದು 7/2/2001 ಮ್ಯಾಮ್. ರಾಶಿ ನಕ್ಷತ್ರ? ಕಟಕ ರಾಶಿ, ಪುಷ್ಯಮಿ ನಕ್ಷತ್ರ. ಮಾತಾಡಿ ಗುರುಗಳೇ. ಹಾ ಹೇಳಮ್ಮ. ಆ ಗುರುಗಳೇ, ನಮ್ಮ ಹೆಸರು ಹೇಮಾ ಅಂತ. ನಾವು ಇದು ಜಾಬ್ಗೆ ಅಪ್ಲೈ ಮಾಡಿದೀವಿ. ಒಂದು 2-3 ಸಾಲದಿಂದ ಅಪ್ಲೈ ಮಾಡ್ತಾನೆ ಬಂದಿದೀವಿ. ಯಾವ್ದ್ರಲ್ಲೂ ಒಳ್ಳೆ ರಿಸಲ್ಟ್ಸ್ ಬರ್ತಿಲ್ಲ. ಜಾಬ್ ಏನಾದ್ರೂ ನಮ್ಗೆ ಆಗುತ್ತಾ? ಎಲ್ಲವೂ ಆಗುತ್ತೆ. ನಥಿಂಗ್ ಇಸ್ ಇಂಪಾಸಿಬಲ್ ನನ್ನ ಪ್ರಕಾರ. ಪ್ರಯತ್ನ, ಪ್ರಯತ್ನದಲ್ಲಿ ದೇವರ ಅನುಗ್ರಹ ಎರಡು ಆಗಬೇಕು. ಋಣ ರೋಗ ಶತ್ರುಗಳು ಯಾರಾದರೂ ಒಂದೊಂದು ಕಾರ್ಯಕ್ಕೆ ಹೋದಾಗಲೂ ಏನಾದ್ರು ಒಂದು ಅಡ್ಡಿ ಆಗುವಂಥ ಸಾಧ್ಯತೆಗಳು ಇತ್ತು, ಈಗಿಲ್ಲ. ನೀವು ಜನವರಿ ತನಕ ಸ್ವಲ್ಪ ಕಾಯಬೇಕಾಗ್ತದೆ, ಜನವರಿ ಮೇಲೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಧನ್ಯವಾದಗಳು ಮಾ ಕರೆ ಮಾಡಿದ್ದಕ್ಕೆ. ಗುರುಗಳೇ, ನೀವು ತಿಳಿಸ್ತಾ ಇದ್ರೆ ಸಿಂಹರಾಶಿಯವರಿಗೆ ಯಾವ ಬಣ್ಣ ಸೂಕ್ತ ಅನ್ನುವಂಥದ್ದು, ಈ ಕುರಿತಾಗಿ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟ ಹಾಗೆ ಹೇಳ್ತಾ ಇದ್ರಿ ನೀವು. ಆರಂಭ ಅಂತಗಾಮಸ್ಸ ಪ್ರಥಮಂ ಬುದ್ಧಿ ಲಕ್ಷಣಂ ಅಂತ. ಯಾವನು ಆರಂಭ ಮಾಡ್ತಾನೆ ಅಂತ್ಯ ಮಾಡಬೇಕು. ಒಳ್ಳೆ ಪ್ರಶ್ನೆ ಕೇಳ್ತಾ ಇದ್ರು ಪಾಪ ವಿದ್ಯಾರ್ಥಿಗಳು, ಹೇಗೆ ಓದಬೇಕು, ಓದ್ದ ಅದು ಹೆಂಗೆ ಪಾಸ್ ಆದನೋ ದೇವ್ರಿಗೆ ಗೊತ್ತು. ಅಂದರೆ ಅಷ್ಟರ ಮಟ್ಟಿಗೆ ಒಂದು ಚೂರು ಓದಿದ್ರು ಇಂಟೆಲಿಜೆಂಟು, ಪಾಸ್ ಆದ. ಪಾಸ್ ಆದಮೇಲೆ ಜೀವನ ಹಾಳು ಮಾಡ್ಕೊಳ್ಳೋದು ನಿದ್ರೆ. ನಾ ಯಾವಾಗಲೂ ಹೋ ಏನು ಮಾಡಲ್ಲ ಅಯ್ಯ ಕೃಷ್ಣ, ಹೋಗುತ್ತಿದೆ ಆಯುಷ್ಯ ಅಂತ ಒಂದು ಪುರಂದರದಾಸರು ಹೇಳಿದ್ರು. 50% ನಿದ್ರೆಯಲ್ಲಿ ಕಳೀತೀವಂತೆ, 25% ಯವನಾವಸ್ಥೆಯಲ್ಲಿ ಕಳೀತೀವಂತೆ. 25 ವರ್ಷ ಆಯಸ್ಸು ಕೊಡಲಿಲ್ಲ ಅಂದರೆ ದೇವರು ನಾವು ಯಾವ ಸಾಧನೆಯೂ ಮಾಡಲ್ಲ, ರೈಟ್ ಹೇಳ್ಬಿಡ್ತೀವಿ, ನಡಿ ನೀನು ಸಾಕು ನಿನ್ನ ಯೋಗ್ಯತೆ ಅಂತ ದೇವರು ಬೈತಾನೆ. ಏನಾದರೂ ಒಂದು ಸಾಧನೆಗೆ ನಮಗೆ ನಾವೇ ಚುರುಕುಗೊಳಿಸ್ಬೇಕು. ಇದನ್ನು ಇಂಗ್ಲೀಷ್ನಲ್ಲಿ ಹೇಳ್ಬೇಕು ಸ್ಟಿಮ್ಯುಲೇಷನ್ ಅಂತೇಳಿ. ಸುಮ್ಮನೆ ನಿದ್ದೆ ಮಾಡುವವನಿಗೆ ಒಂದು ಚೂರು ಗಿಳ್ಳಿ ಬಿಟ್ಟರೆ ಎಚ್ಚರ ಆಗಿ ಯಾಕಪ್ಪ ಏನಾಯಿತು ನನ್ನ ಯಾಕೆ ಗಿಳ್ಳಿದಿ, ಗಿಳ್ಳೋದು ಕೂಡ ಗೊತ್ತಾಗದೆ ಇದ್ದ ನಿದ್ದೆ ಅಂದರೆ ಅವನು ಸ್ಥಿತಪ್ರಜ್ಞ ಅಂತ ಹೆಸರು. ಅವನಿಗೆ ಏನು ಮೈ ಮೇಲೆ ಎಚ್ಚರ ಇಲ್ಲದೆ ಇದ್ದವನು ಅಂತ. ಇದನ್ನೆಲ್ಲ ಚುರುಕು ಕೊಡಲಿಕ್ಕೆ ಅವರವರಿಗೆ ಸಂಬಂಧಪಟ್ಟಂಥ ರಾಶಿಯ ಒಂದು ಬೆಳಕದ ಥೆರಪಿಯನ್ನು, ಥೆರಪಿ ಮೀನ್ಸ್ ಟ್ರೀಟ್ಮೆಂಟನ್ನು ಕೊಡುವ ಪ್ರಯತ್ನ ಮಾಡಬೇಕು. ಆ ಬೆಳಕು ಆ ರೂಮಲ್ಲಿರಬೇಕು. ಬೇಸಿಗೆ ಕಾಲ ಬಂದರೆ AC ಬೇಕು, ಚಳಿಗಾಲ ಬಂದರೆ ಹೀಟ್ ಬೇಕು. ಸಮತೋಲನ ಶೀತೋಷ್ಣ ಇರಬೇಕು ಮನುಷ್ಯನಿಗೆ. ಯಾವುದೂ ಜಾಸ್ತಿ ಆಗಬಾರ್ದು, ಯಾವುದೂ ಕಡಿಮೆ ಆಗಬಾರ್ದು. ಹಾಗೆಲ್ಲ ಇದ್ದರೆ ನಾನು ಸುಖವಾಗಿರ್ತೀನಿ ಅನ್ನುವ ಚಿಂತೆ. ಯಾವತ್ತು ಏನೇ ಆದರೂ ವಿದ್ಯಾರ್ಥಿಗಳು ಮಾತ್ರ ತಮ್ಮ ಪ್ರಯತ್ನ, ಇವೆಲ್ಲ ಒಂದು ಸಪೋರ್ಟ್ ಅಷ್ಟೆ. ಒಳ್ಳೆ ಅದ್ಭುತವಾದ ಸಪೋರ್ಟ್ ಕೊಡ್ತೀವಿ. ಈ ಥರವಾಗಿ ಬೆಳಕಾಕಿ, ಈ ಥರವಾಗಿ ಟೇಬಲ್ ಕ್ಲಾತ್ ಹಾಕಿ, ಈ ಥರ ಬುಕ್ ಜೋಡಿಸ್ಕೊಳ್ಳಿ, ಬಲಗಡೆ ದೇವ್ರ ಫೋಟೋ ಇಟ್ಟು 2 ತುಪ್ಪದೀಪ ಹಚ್ಚಿಡಿ, ಪಕ್ಕದಲ್ಲೇ ರೈಟ್ ಸೈಡಲ್ಲೇ ಹಚ್ಚಿಡಿ. ಇವೆಲ್ಲ ನಿಮಗೆ ಆ ಬೆಳಕಿನ ಒಂದು ವಾಸನೆ ಪ್ಲಸ್ ತುಪ್ಪದೀಪ ಹಚ್ಚಿಡುವಂಥ ವಾಸನೆ ಮತ್ತು ಬೆಳಕಿನ ಒಂದು ದೀಪದ ಒಂದು ಬಿಸಿ ನಿನ್ನನ್ನು ಚುರುಕುಗೊಳಿಸುತ್ತೆ. ಯಾವ್ಯಾವ ಸೆಲ್ಸ್ ನಿಮಗೆ ರಿಯಾಕ್ಟ್ ಆಗಬೇಕೋ ಅದು ಒಂದು ಸೈಂಟಿಫಿಕ್ ರೀಸನ್ ಆಗ್ತದೆ. ಆಯ್ತಂದರೆ ನೀನು ಚೆನ್ನಾಗಿ ಓದ್ತೀಯಾ, ಚೆನ್ನಾಗಿ ಹೋದ್ರೆ ಒಳ್ಳೆ ಮಾರ್ಕ್ ಬರುತ್ತೆ, ಮಾರ್ಕ್ ಬಂದರೆ ಒಂದು ಮುಂದಕ್ಕೆ ಒಳ್ಳೆ ಕಾಲೇಜ್ ಸಿಗುತ್ತೆ, ಕಾಲೇಜಲ್ಲಿ ನಿಂಗೆ ಕ್ಯಾಂಪಸ್ ಇಂಟರ್ವ್ಯೂ ಬರುತ್ತೆ, ಹೋಗ್ತಿದ್ದಂಗಲೇ ನಿಂಗೆ ಕೆಲಸ ಸಿಕ್ಬಿಡುತ್ತೆ. ಎಷ್ಟಲ್ಲಿ ಇಂಟರ್ಲಿಂಕ್ ಜೀವನ, ಆಫೀಸು, ಆಫೀಸಲ್ಲೂ ಅಷ್ಟೇ. ದಿನ ಇವ್ರ ಕೈಯಲ್ಲಿ ಸಾಧ್ಯವಾದರೆ 2 ದೀಪ ಹಚ್ಚಿಟ್ಟು ಬರಬೇಕು ಅವರ ಪರ್ಟಿಕ್ಯುಲರ್ ಕೂತ್ಕೊಳ್ಳೋ ಜಾಗದಲ್ಲಿ, ಎಲ್ಲಿ ಇದ್ದರೂ ಸರಿ. ಇದೆಲ್ಲ ಆಫೀಸಲ್ಲಿ ಮಾಡೋಕ್ಕಾಗಲ್ಲ, ಇವತ್ತು ಮಾಡೋಣ ಆಫೀಸ್ ಬೇಡ, ನಿಮ್ಮ ಮನೇಲೇ ಹಚ್ಚಿಟ್ಟು ಹೋಗಿ ಒಳ್ಳೆಯದಂತು. ಸರಿ ಗುರುಗಳೇ, ಯಾವ ಶ್ಲೋಕ ತಿಳಿಸ್ಕೊಡ್ತಾರೆ? ದೇವ್ರ ಸ್ಮರಣೆ ಮಾಡೋಣ. ಅದರಿಂದ ನಮಗಾಗುವಂಥ ಪ್ರಯೋಜನ ಏನಪ್ಪ, ನಮ್ಮ ಈ ಕಾರ್ಯಕ್ರಮದ ಯಶಸ್ಸು, ಪ್ರತಿಯೊಬ್ಬ ವೀಕ್ಷಕರಿಗೂ ತಾವು ಮಾಡುವಂಥ ಕಾರ್ಯದಲ್ಲಿ ಯಶಸ್ಸು. ಅದಕ್ಕಾಗಿ ಈ ಶ್ಲೋಕ ನೋಡೋಣ ಬನ್ನಿ.
ಯಾತಿ ತಸ್ಮಾಧಿ ರಕ್ತ ಸಂಜ್ಞಾನಮೇವ ಸಮಾಶ್ರಯತು ಸರ್ವವಸ್ಥಾ ಪ್ರೇರಕಶ್ಚ ಸರ್ವ ರೂಪವೈಷ್ಣ ಭೇದವಾನ್. ಈ ಶ್ಲೋಕವನ್ನು ಯಾರು ತನ್ನ ಜೀವನದಲ್ಲಿ ಜ್ಞಾನ ಬುದ್ಧಿ ಪಡೀಲಿಕ್ಕೆ ಭಗವಂತನ ಸ್ಮರಣೆಯನ್ನು ವಿಶೇಷವಾಗಿ ಮಾಡ್ತೀವಿ, ಅದಕ್ಕಾಗಿ ನಮ್ಮ ದೇವರು ನಮಗೆ ಖಂಡಿತವಾಗಲು ಕರುಣಿಸ್ತಾರೆ. ಸರಿ ಗುರುಗಳ, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರೆ ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ದಿವ್ಯ ಜ್ಯೋತಿ ನೇರ ಪ್ರಸಾರ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ. ಆತ್ಮೀಯ ವೀಕ್ಷಕರೇ, ಸಂತಸದ ವಿಷಯ, ನಿಮ್ಮ ನೆಚ್ಚಿನ ಸರಳ ಜೀವನ ವಾಹಿನಿಯು ಫ್ರೀ ಚಾನೆಲ್ ಆಗಿದ್ದು, ಒಂದು ವೇಳೆ ನಿಮ್ಮ ಕೇಬಲ್ನಲ್ಲಿ ಸರಳ ಜೀವನ ವಾಹಿನಿ ಸಿಗುತ್ತಿಲ್ಲವಾಗಿದ್ದರೆ ದಯವಿಟ್ಟು ನಿಮ್ಮ ಕೇಬಲ್ ಆಪರೇಟರ್ಗಳನ್ನ ಸಂಪರ್ಕಿಸಿ ಕೇಳಿ ಪಡೆಯಿರಿ. ಮನೋರಂಜನೆಯೊಂದಿಗೆ ಸಾಕಷ್ಟು ಮಾಹಿತಿ ನೀಡುವ ಕಾರ್ಯಕ್ರಮಗಳನ್ನು ತಪ್ಪದೇ ನೋಡಿ. ಧನ್ಯವಾದಗಳು. ಸರಳ ಜೀವನ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲಾ ರೀತಿಯ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.